ಕೃಷ್ಣನ ಸಂದೇಶ, ಆಮೇಲೆ ಪರಶುರಾಮರು ದಂಭೋದ್ಭವನ ಕಥೆ ಹೇಳಿ ಅಹಂಕಾರದ ಪ್ರದರ್ಶನ ಬೇಡ, ಅತಿಯಾದ ಆತ್ಮವಿಶ್ವಾಸ ಬೇಡ ಎಂಬುದಾಗಿ ದುರ್ಯೋಧನಿಗೆ ಹಿತವಚನವನ್ನು ಪರಶುರಾಮರು ಹೇಳಿದರು. ಆಮೇಲೆ ಕಣ್ಣು ಋಷಿಗಳು ಅವರು ಒಂದು ಮಾತು ಹೇಳ್ತಾರೆ, ನೀನು ಕೃಷ್ಣನು ಹೇಳಿದಂತೆ ಶಾಂತಿಗೆ ಸಂಧಾನಕ್ಕೆ ಸಿದ್ಧನಾಗು. ಬಲವಾನ್ ಅಹಮಿತ್ಯೇವ ನ ಮಂತವ್ಯಂ, ನಾನು ಬಲಿಷ್ಠ, ನನ್ನ ಎದುರು ಯಾರೇ ಇಲ್ಲ, ನಾನು ಕರ್ಣ ಸೇರಿದರೆ ಏನು ಬೇಕಾದರೂ ಮಾಡಬಲ್ಲೆವು. ಈ ಅತಿಯಾದ ಅಹಂಕಾರ ಬೇಡ. ಎಷ್ಟು ಬಲಿಷ್ಠರಿದ್ದರೂ ಗುಡ್ಡದಿಂದ ಹಿಮಾಲಯ ಪರ್ವತಕ್ಕೆ ಹೋಗೋಣ, ಒಂದು ಗುಡ್ಡ ಭಾರಿ ಎತ್ತರ, ಸುಬುದು ನಡೆದರೆ ಅದಕ್ಕಿಂತಲೂ ಎತ್ತರ ಗುಡ್ಡ, ಮುಂದೆ ಅದಕ್ಕಂತೂ ಎತ್ತರದ್ದು, ಒಂದು ಗುಡ್ಡದಿಂದ ಮತ್ತೊಂದು ಗುಡ್ಡ ಮತ್ತು ಎತ್ತರ. ಹಾಗೆ ನೀನೊಬ್ಬನೇ ಬಲಿಷ್ಠ ಅಲ್ಲ, ನಿನ್ನ ಮೀರಿದ ಬಲಿಷ್ಠ ಸಾಕಷ್ಟು ಜನ ಇದ್ದಾರೆ. ನಾನೇ ಬಲಿಷ್ಠ, ನಾನು ಇಡೀ ಜಗತ್ತನ್ನು ಗೆಲ್ಲಬಲ್ಲೆ, ಈ ಅಹಂಕಾರ ಬೇಡ. ಅದಕ್ಕಾಗಿ ನಾನು ಕೂಡ ಒಂದು ಘಟನೆ ತಿಳಿಸ್ತಾ ಇದ್ದೇನೆ. ಮಾತಳಿ ಇಂದ್ರನ ಸಾರಥಿ, ಅವನಿಗೆ ಒಬ್ಬಳು ಮಗಳು ಕನ್ಯೆ, ಬಹಳ ಸುಂದರಿ, ಗುಣಕೇಶಿ ಅಂತ ಅವಳ ಹೆಸರು. ಅವಳಿಗೆ ವಿವಾಹದ ಕಾಲ ಪ್ರಾಪ್ತವಾಯಿತು. ಆ ಮಾತಲ್ಲಿ ವಿಚಾರ ಮಾಡಿದ, ನನ್ನ ಮಗಳಿಗೆ ಈ ದೇವಲೋಕದಲ್ಲಿ ಆಗಲಿ ಈ ಭೂಲೋಕದಲ್ಲಿ ಆಗಲಿ ಸರಿಯಾದ ವರ ಇಲ್ಲ, ಇವಳ ರೂಪಕ್ಕೆ ಸರಿಸಾಟಿಯಾದ ಮತ್ತೊಬ್ಬ ಯುವಕ ದೇವಲೋಕದಲ್ಲಿ ಕಂಡು ಬರ್ತಾ ಇಲ್ಲ, ಭೂಲೋಕದಲ್ಲಿ ಇಲ್ಲ, ಅದು ಬೇರೆ ಎಲ್ಲ ಅದನ್ನು ಹುಡುಕಬೇಕು. ಯೋಗ್ಯ ವರ, ಅತ್ಯಂತ ಸುಂದರನಾದ ವರ ಇವಳಿಗೆ ದೊರೆಯಬೇಕು, ಇವಳ ರೂಪಕ್ಕೆ ಸರಿಯಾದವರು ಆಗಬೇಕು. ಅದಕ್ಕೋಸ್ಕರ ಬೇರೆ ಬೇರೆ ಲೋಕಗಳಿಗೆ ಹೋಗೋರು. ವರಾನ್ವೇಷಣೆ ಬರೀ ಭೂಲೋಕ ಸಾಲದು, ಬೇರೆ ಬೇರೆ ಲೋಕಗಳಿಗೆ ಹೋಗಿ ವರಾನ್ವೇಷಣೆ ಮಾಡಬೇಕು ಅಂತ ಹೊರಟಾಗ ನಾರದರು ಬಂದರು. ನಾನು ಬರ್ತೇನೆ, ನನಗೆಲ್ಲ ಪರಿಚಯ ಇದೆ, ತ್ರಿಲೋಕ ಸಂಚಾರಿ, ಎಲ್ಲ ಕಡೆಗೆ ಓಡಾಡಿದವನು. ಒಂದೊಂದು ಲೋಕಕ್ಕೆ ಹೋಗಿ ಅಲ್ಲಿದ್ದೆಲ್ಲ ವೀರ ಪುರುಷರು, ಸುಂದರ ಪುರುಷರು ಎಲ್ಲರನ್ನು ತೋರಿಸ್ತೇನೆ, ಯಾರನ್ನು ಬೇಕಾದರೂ ನೀನು ಸಿಲೆಕ್ಟ್ ಮಾಡಬಹುದು ಎಂಬುದಾಗಿ, ನಾನು ಸಹಾಯಕ್ಕೆ ಬರ್ತೇನೆ ಎಂಬುದಾಗಿ ಮಾತಲಿಗೆ ಸಹಾಯಕರಾಗಿ ನಾರದರು ಬಂದರು. ಬೇರೆ ಬೇರೆ ಲೋಕಕ್ಕೆ ಹೋದರು. ಆ ಮಾತಲಿ ಹೇಳ್ತಾನೆ, ಒಬ್ಬ ಕನ್ಯೆ ಸರಿಯಾದ ಕುಲಕ್ಕೆ ಕೊಡಬೇಕು, ಕನ್ಯೆಯ ಜವಾಬ್ದಾರಿ ಬಹಳ ದೊಡ್ಡದು. ಅವಳು ಎರಡಲ್ಲ ಮೂರು ಕುಲ, ಒಬ್ಬ ಕನ್ಯೆಯಿಂದ ತಾನು ಹುಟ್ಟಿದ ಪಿತೃಕುಲ, ತನ್ನ ತಾಯಿಯ ಕುಲ, ತಾನು ಯಾರನ್ನು ಮದುವೆ ಆಗ್ತೇನೆ ಆ ಗಂಡನ ಕುಲ, ಮಾತೃಕುಲ, ಪಿತೃಕುಲ, ಪತಿಯ ಕುಲ, ಮೂರು ಕುಲವನ್ನು ಕೂಡ ಚೆನ್ನಾಗಿ ಮಾಡಬಲ್ಲಳು, ಸರಿಯಾದ ಚಾರಿತ್ರ್ಯ ಇಲ್ಲ ಅಂತಾದರೆ ಕೆಡಿಸಬಲ್ಲ. ಮೂರು ಕುಲವನ್ನು ಕೂಡ ಮತ್ತಷ್ಟು ಚೆನ್ನಾಗಿ ಅದನ್ನು ಉತ್ತಮಗೊಳಿಸುವ, ಅದು ಮೂರು ಕುಲಗಳನ್ನು ಕೆಡಿಸುವ ಎರಡೂ ಶಕ್ತಿ ಕನ್ಯೆಗೆ ಇದೆ. ಕನ್ಯೆಯ ಜವಾಬ್ದಾರಿ ಹುಡುಗನಿಗಿಂತ ಕನ್ಯೆಯ ಜವಾಬ್ದಾರಿ ಹೆಚ್ಚು. ಆದ್ದರಿಂದ ಅವಳನ್ನು ಸರಿಯಾದವರಿಗೆ ಕೊಟ್ಟು ಅವಳಿಗೆ ಒಳ್ಳೆಯ ರೀತಿಯ ಪತಿ ದೊರೆತು ಉತ್ತಮ ರೀತಿಯಿಂದ ನಡೆದು ಆ ಮೂಲಕ ಮೂರು ಕುಲವನ್ನು ಕೂಡ ಉದ್ಧಾರ ಮಾಡಿದೆ. ಅಂಥ ಶಕ್ತಿ ಕನ್ಯೆಗಿದೆ. ಅದಕ್ಕೋಸ್ಕರ ನಾವು ಎಲ್ಲ ಕಡೆ ಹೋಗೋಣ, ಸುತ್ತಾಡೋಣ ಅಂತ ಹೋದಳು. ಆದರೆ ನಾಗ ಮೊದಲು ವರುಣಲೋಕಕ್ಕೆ ಹೋದರು, ಎಲ್ಲ ನೋಡಿದರು, ತೋರಿಸಿದರು. ಅವನು ಹೇಳ್ತಾನೆ, ನಮೇತ್ರ ರೋಚಿತ ಕಶ್ಚಿತ್, ಇಲ್ಲಿ ಯಾರೂ ನನಗೆ ಸರಿಯಾದ ವರ ಸಿಗಲಿಲ್ಲ, ಇನ್ನೊಂದು ಕಡೆ ಹೋಗೋಣ. ಮತ್ತೊಂದು ಕಡೆ ಹೋದರು, ಅದು ದೈತ್ಯ ಲೋಕ, ಅಲ್ಲೆಲ್ಲ ನೋಡಿದರು. ಕೊನೆಗೆ ಹೇಳಿದರು, ನಾನು ದೇವತೆಯ ಇಂದ್ರನ ಸಾರಥಿ, ದೈತ್ಯರಿಗೂ ದೇವತೆಗಳಿಗೆ ಆಗೋದಿಲ್ಲ, ನಾನು ಬೇಗ ಬೇಕು ಅಂತ ದೈತ್ಯ ಕುಲದ ಸಂಬಂಧ ಬೆಳೆಸಿ ಪರಪಕ್ಷೇಣ ಸಂಬಂಧಂ ರೋಚಯಿಷ್ಯಾಮಿ ಅಹಂ ಕಥಂ, ನಾನು ಇಂದ್ರನ ಸಾರಥಿಯಾಗಿ ಈ ದೈತ್ಯ ಲೋಕದ ಈ ದುರ್ಜನರ ಜೊತೆಗೆ ಸಂಬಂಧ ಬೆಳೆಸಿದರೆ ಸರಿಯಾಗ್ತದೋ. ಅವರು ಹೇಗೂ ಇರಲಿ,
ಅವರ ಸಂಬಂಧವೇ ಬೇಡ, ಬೇರೆ ಕಡೆ ಹೋಗುವುದು. ಅನೇಕ ಕಡೆ ಸುತ್ತಾಡಿದರು, ಗೋಲೋಕಕ್ಕೆ ಹೋದರು, ಎಲ್ಲಿಯೂ ಮಾತಿಗೆ ಸಮಾಧಾನ ಆಗಲಿಲ್ಲ. ಕೊನೆಗೆ ನಾಗಲೋಕದಲ್ಲಿ ಒಬ್ಬ ಸುಮುಖ ಅಂತ, ಒಳ್ಳೆ ಹೆಸರಿಗೆ ತಕ್ಕಂತೆ ಅತ್ಯಂತ ಸುಂದರ ಯುವಕ, ಅಯ್ಯೋನಾಗಬಹುದು. ನಾನು ನೋಡಿದ ಪೈಕಿ ಈ ಸುಮುಖನೇ ಒಳ್ಳೆ ಚೆನ್ನಾಗಿ ಕಂಡು ಬರ್ತಾ ಇದ್ದಾನೆ, ಇವನನ್ನು ಸ್ವೀಕಾರ ಮಾಡೋಣ ಅಂತ. ಆಗ ಅವರ ಪರಿಚಯ ಮಾಡಿಕೊಂಡರು. ಆರ್ಯಕರ ಮಗ, ಮೊಮ್ಮಗ. ಇವನ ತಂದೆ ಶಿಖುರ ಅಂತ, ಗರುಡ ಅವನನ್ನು ಕೊಂದು ಹಾಕಿದ್ದಾನೆ. ನಾಗಲೋಕದವ, ನಾಗರಿಗೂ ಗರುಡನಿಗೂ ಆಗೋದಿಲ್ಲ. ಗರುಡ ಆ ಶಿಖುರನ್ನು ಸಂಹಾರ ಮಾಡಿದ್ದಾನೆ. ಅವನ ಮೊಮ್ಮಗ ಇವನು, ಅಜ್ಜ ಇದ್ದಾನೆ, ತಂದೆ ಇಲ್ಲ. ಅದು ಚೆನ್ನಾಗಿದೆ, ಒಳ್ಳೆಯವ. ಹಾಗಾದರೆ ಬಂದು ಕೇಳಿದರು ನಾರದರು, ಮಾತಲ್ಲಿ ಇಬ್ಬರು ಕೇಳಿ, ನಿನ್ನ ಮಗನನ್ನು ನನ್ನ ಮಗಳಿಗೆ ವರನನ್ನಾಗಿ ಆರಿಸಿದ್ದೇವೆ, ಇದಕ್ಕೆ ಒಪ್ಪಿಗೆ ಕೊಡಬೇಕು ಅಂತ. ಆಗ ಆರ್ಯಕ ಹೇಳ್ತಾನೆ, ನಿಮಗೆ ಸರಿಯಾದ ವಿಷಯ ಗೊತ್ತಿಲ್ಲ. ಈ ನನ್ನ ಮೊಮ್ಮಗನನ್ನು ವರಿಸಿದರೆ ಆಪತ್ತು ಕಾದಿಟ್ಟದ್ದು. ಅವನ ತಂದೆಯನ್ನು ಗರುಡ ಕೊಂದಿದ್ದಾನೆ. ಯಾವಾಗ ನಿನ್ನ ನಮ್ಮ ಮೊಮ್ಮಗನನ್ನು ಕೂಡ ಕೊಲ್ಲುತ್ತಾನೆ ಅಂತ ನಂಬಲಿಕ್ಕೆ ಸಾಧ್ಯವಿಲ್ಲ. ಮ್ರಿಯಮಾಣೇ ತಥಾ ಪುತ್ರಿ, ಪುತ್ರಿಯೇತೆ ನಿಧನಂ ಗತಿ. ನನ್ನ ಮಗ ಗರುಡನಿಗೆ ಬಲಿಯಾಗಿದ್ದೇನೆ, ಇವನನ್ನು ಕೊಟ್ಟರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿನ್ನ ಕನ್ಯೆ ವಿಧವೇ ಆಗಬೇಕಾಗ್ತದೆ. ಆದ್ದರಿಂದ ಬೇಡ, ಆ ಗರುಡನ ಒಂದು ಭಯ ಯಾವಾಗಲೂ ಇದೆ. ನಮ್ಮ ಜೀವ ಗಂಡಾಂತರದಲ್ಲಿದೆ, ಯಾವಾಗ ಗರುಡ ನಮ್ಮ ಮೇಲೆ ಆಕ್ರಮಿಸ್ತಾನೆ ಅಂತ ಗೊತ್ತಿಲ್ಲ. ಆದ್ದರಿಂದ ಇವನೇ ಕೊಟ್ಟು ನಿನ್ನ ಮಗಳ ಜೀವನವು ಕೂಡ ಸಂಶಯಾಸ್ಪದವಾಗುವಂತೆ ಮಾಡಬೇಡ ಎಂಬುದಾಗಿ ಆರ್ಯ ವಾಸ್ತವ. ಯಾವ ಸಂದರ್ಭದಲ್ಲಿ ಕೂಡ ಇವತ್ತು ಮದುವೆ ಆಗುವಾಗ ಎಷ್ಟೋ ಸಂಗತಿ ಮುಚ್ಚಿಟ್ಟುಬಿಡ್ತಾರೆ, ಗೊತ್ತೇ ಆಗುದೆ, ಮದುವೆ ಆದ ಮೇಲೆ ಗೊತ್ತವು. ಆದರೆ ಆಯಕ ಪ್ರಾಮಾಣಿಕ ಹೇಳ್ತಾನೆ, ಗರುಡ ಹೊಂಚು ಹೋಗ್ತಾ ಇದ್ದಾನೆ ನನ್ನ ಮೊಮ್ಮಗನನ್ನು ಕೊಲ್ಲಲು. ಅದಕ್ಕೋಸ್ಕರ ಅವನ ಸ್ಥಿತಿ ಸ್ವಲ್ಪ ದುರ್ಬಲ ಸ್ಥಿತಿಯಲ್ಲಿದ್ದಾನೆ, ಯಾವಾಗ ಮೃತ್ಯು ಬರಬಹುದು ಗೊತ್ತಿಲ್ಲ. ಆದ್ದರಿಂದ ಇವನನ್ನು ಸ್ವೀಕಾರ ಮಾಡುವ ಧೈರ್ಯ ಮಾಡಬೇಡಿ ಅಂತ ಇಷ್ಟು ಪ್ರಾಮಾಣಿಕವಾಗಿ. ಮದುವೆ ಸಂದರ್ಭದಲ್ಲಿ ಎಷ್ಟು ಮೋಸ ವಂಚನೆ ನಡೀತಾ ಇದೆ, ಪ್ರಾಮಾಣಿಕತನದಿಂದ ಇದ್ದ ಸಂಗತಿಯನ್ನು ತಿಳಿಸಿದ. ಆದರೆ ಮಾತನಿಗೆ ಸುಮುಖನೇ ಒಡನಾಗಬೇಕು ಅಂತ ಅಪೇಕ್ಷೆ, ಅಷ್ಟು ಗುಣಶೀಲ ಸುಂದರನೂ ಆಗಿದ್ದ. ಅದಕ್ಕಾಗಿ ಹಾಗಾದರೆ ನಾವು ವಿಚಾರ ಮಾಡುವ, ಗರುಡನಿಂದ ಅಪಾಯವಾಗದಂತೆ ಒಂದು ಏನಾದರೂ ಮಾರ್ಗ ಹುಡುಕೋಣ ಅಂಥೇಳಿ ಅವರನ್ನೆಲ್ಲ ಕರೆಕೊಂಡು ಇಂದನ ಬಳಿಗೆ ಹೋದ. ಮಾತ್ರ ತನ್ನ ಯಜಮಾನ ಇಂದನ ಬಳಿಗೆ ಹೋದ. ಇಂದನ ಬಳಿಗೆ ಬಂದಾಗ ಅಕಸ್ಮಾತ್ ವಿಷ್ಣು ಉಪೇಂದ್ರ ಅಲ್ಲೇ ಇದ್ದ, ಇಂದ್ರನ ತಮ್ಮ ಉಪೇಂದ್ರ ಭಗವಂತ ಅಲ್ಲೇ ಇದ್ದ. ಆ ಉಪೇಂದ್ರನ ಸನ್ನಿಧಾನದಲ್ಲಿ ಇಂದ್ರನ ಮುಂದೆ ಕೇಳಿದ ಸುಮುಖ, ಅಯ್ಯೋ ಮಾತರಿ, ಹೀಗೆ ನಾನು ನನ್ನ ಮಗಳನ್ನು ಕೊಡಬೇಕು ಅಂತ ಮಾಡಿದ್ದೇನೆ, ಆದರೆ ಗರುಡನಿಂದ ಇವನಿಗೆ ಅಪಾಯ ಇದೆ ಅಂತ ಅವನ ಅಜ್ಜ ಸಂಕೋಚ ಪಡ್ತಾ ಇದ್ದಾನೆ. ಆ ಗರುಡನಿಂದ ಅಭಯ ಬಾರದಂತೆ ಏನಾದರೂ ಈ ಮಾರ್ಗ ತೋರಿಸಬೇಕು ಅಂತ ಇಂದ್ರನಲ್ಲಿ ಕೇಳಿದ. ಆಗ ಭಗವಂತ ಅಲ್ಲೇ ಇದ್ದಾನೆ, ಅಮೃತ ತಂದದ್ದು ಉಂಟು, ಗರುಡ ತಂದದ್ದು, ಅಮೃತ ಕೊಟ್ಟು ಬಿಡು, ಗರುಡನಿಂದ ಏನು ಅಪಾಯ ಆಗುವುದಿಲ್ಲ. ಎಲ್ಲ ನಾಗರಿಗೆ ಅಮೃತ ಸಿಗಲಿಲ್ಲ, ಈ ಸುಮುಖನಿಗೆ ಅಮೃತವನ್ನು ಕೊಟ್ಟು ಬಿಟ್ಟರೆ ಅವನಿಗೆ ಮರಣವೇ ಆಗುವುದಿಲ್ಲ, ಗರುಡನ ಅಪಾಯವಿಲ್ಲ, ಅವನ ಮದುವೆ ನಿರ್ಭಯದಿಂದ ನಡೆಯಬಹುದು ಅಂತ ಭಗವಂತ ಇಂದ್ರನಿಗೆ ಸಲಹೆ ಕೊಟ್ಟ. ಇಂದ್ರ ಕೈ ಮುಗಿದ, ಆ ಸುದ್ದಿ ಮಾತ್ರ ಬೇಡ, ಆ ಅಮೃತ ಗರುಡ ತಂದದ್ದು, ಅವನಿಗೇನಾದರೂ ಅಸಮಾಧಾನ ಆದರೆ ಮತ್ತು ನನಗೆ ಬುಳಿಗಾಲವಿಲ್ಲ, ಅವನ್ನು ಎದುರಿಸುವ ಶಕ್ತಿ ನನಗಿಲ್ಲ. ಆದ್ದರಿಂದ ನಾನು ಆ ಧೈರ್ಯ ಮಾಡುವುದಿಲ್ಲ. ನಾಗ ಅಂದರೆ ಅವನಿಗೆ ಆಗುವುದಿಲ್ಲ, ನಾಗರಿಗೆ ಅಮೃತ ಕೊಟ್ಟರೆ ಅವನು ಶ್ರಮಪಟ್ಟು ಹೋರಾಟ ಅಮೃತವನ್ನು ತಂದದ್ದು, ನಾಗನೇ ಕೊಟ್ಟರೆ ನಮ್ಮ ವಿರುದ್ಧ ನಿಲ್ತಾರೆ, ಅದಕ್ಕೋಸ್ಕರ ನನಗೆ ಆ ಧೈರ್ಯವಿಲ್ಲ, ನೀನೇ ಕೊಟ್ಟುಬಿಡು ಅಮೃತವನ್ನು ಗರುಡನಿಗೆ,
ಸುಮುಖನಿಗೆ ನೀನೇ ಕೊಡು, ನನಗೆ ಆ ವಿಷಯ ಬೇಡ ಅಂತ. ಆಗ ಭಗವಂತ ಏನು ಹೇಳ್ತಾನೆ ಅಂದರೆ, ಅವನಿಗೆ ಅಮೃತ ಬೇಡ, ಅಮೃತದ ಅಗತ್ಯವೇ ಇಲ್ಲದೆ ಅವನಿಗೆ ಆಯುಷ್ಯ ಯಾವುದೇ ಥರದಿಂದ ಅಪಾಯ ಬರಬಾರ್ದು. ನಾನು ಅವನಿಗೆ ವರವನ್ನೇ ಕೊಟ್ಟು ಬಿಡ್ತೇನೆ ಅಂತ. ವರ ಕೊಟ್ಟು ಬಿಡು, ಅಮೃತ ಬೇಡ, ನೀನು ವರ ಕೊಡು. ಅಮೃತ ಕೊಟ್ಟರೆ ಗರುಡನಿಗೆ ಸಿಟ್ಟು ಬರುತ್ತೆ, ಬೇಡ. ಅವನಿಗೆ ಮರಣ ಇಲ್ಲದ ಹಾಗೆ ವರವನ್ನು ಕೊಟ್ಟು ಬಿಡು, ನಿರ್ಭಯನಾಗಿ ವಿವಾಹ ನಡೆಯಬಹುದು ಎಂಬುದಾಗಿ ಭಗವಂತ ಸೂಚನೆ ಕೊಟ್ಟ. ಅದರಂತೆ ನಡೆದು ವರ ಕೊಟ್ಟು ಗರುಡನೇ ಗೊತ್ತಾಯಿತು ಇಂದ್ರ ಈ ಸುಮುಖನಿಗೆ ವರ ಕೊಟ್ಟಿದ್ದಾನೆ ಎಂಬುದು ಗೊತ್ತಾಯಿತು. ಆಗ ಗರುಡ ಬಂದು, ನನ್ನ ಆಹಾರ ಈ ಸುಮುಖ, ಅವನಿಗೆ ನೀನು ಅವನಿಗೆ ವರ ಕೊಟ್ಟಿದ್ದಿ ಮರಣ ಬಾರದಂತೆ, ಇದು ನೀನು ಮಾಡಿದ ದೊಡ್ಡ ಅಪರಾಧ. ನಾನು ನಿನ್ನ ಧ್ವಜದಲ್ಲಿದ್ದೇನೆ, ನಿನ್ನ ತಮ್ಮನನ್ನು ಹೊತ್ತುಕೊಂಡು ಹೋಗ್ತಾ ಇದ್ದೇನೆ, ನನ್ನ ಮೇಲೆ ತಿರಸ್ಕಾರ, ನಮ್ಮ ಸೇವಕ ಅಂತ. ನಿನ್ನ ತಮ್ಮನನ್ನು ನಾನು ಎತ್ತಿಕೊಂಡು ಹೋಗ್ತಾ ಇದ್ದೇನೆ ಎಲ್ಲ ಕಡೆ. ಓಹ್, ನಮ್ಮ ಕೆಲಸಗಾರ ಎಂಬುದರೆ ನನ್ನ ಮೇಲೆ ತಿರಸ್ಕಾರ, ನನ್ನನ್ನು ಅಲಕ್ಷಿಸಿ ಅವನಿಗೆ ಅವರ ಕೊಟ್ಟದ್ದು ಯಾಕೆ ಎಂಬುದಾಗಿ ಗರುಡ ಸಿಟ್ಟಿನಿಂದ ಇಂದ್ರನ್ನು ಆಕ್ಷೇಪಿಸ್ತಾ ಇದ್ದ. ನಾನು ವಿಷ್ಣುವನ್ನು ಹೊತ್ತುಕೊಂಡು ಹೋಗ್ತಾ ಇದ್ದೇನೆ, ಅದನ್ನು ಆ ಶಕ್ತಿ ನನ್ನ ಬಿಟ್ಟು ಮತ್ತೆ ಯಾರಿಗೂ ಇಲ್ಲ, ಅದು ಕೂಡ ನನಗೆ ಅಗತ್ಯ ಇಲ್ಲ, ನನ್ನ ಎದುರು ಯಾರೇ ಇಲ್ಲ, ಏನೋ ಒಂದು ಉಪಕಾರ ಆಗಲಿ ಅಂತ ಹೇಳಿ ವಿಷ್ಣುವನ್ನು ಅವರ ಪರಿವಾರ ಸಮೇತ ಹೊತ್ತುಕೊಂಡು ಹೋಗ್ತಾ ಇದ್ದೇನೆ. ನನಗೆ ಕೋನಿಯ ಭಾರಸವು ಗಸ್ತಿ, ವಿಷ್ಣುವಿನ ಭಾರವನ್ನು ತಡೆದುಕೊಳ್ಳುವ ಶಕ್ತಿ ಮತ್ತೆ ಯಾರಿಗಿದೆ? ನನ್ನನ್ನು ಈ ರೀತಿ ತಿರಸ್ಕಾರ ಮಾಡಿದ್ದಿ, ನಾನು ಶ್ರೇಷ್ಠ, ವಿಷ್ಣುವಿನಿಗಿಂತಲೂ ಒಂದು ತೂಕ ಮೇಲೆ. ಮಯ ಯೂಹಂ ವಿಶಿಷ್ಟ ಸನ್, ನಾನೇನು ವಿಷ್ಣುವಿಗಿಂತ ಕಡಿಮೆ ಅಲ್ಲ, ಅವನಿಂದ ಒಂದು ತೂಕ ಹೆಚ್ಚು. ನಾನು ಏನೋ ಒಂದು ನಿಮ್ಮ ಮೇಲೆ ಒಂದು ಪ್ರೇಮದಿಂದ ನಾನು ಅವನನ್ನು ಹೊತ್ತುಕೊಂಡು ಹೋಗ್ತಾ ಇದ್ದೇನೆ. ನನಗೇನಾದ್ರೂ ಅಗತ್ಯವಿಲ್ಲ, ನಾನು ಯಾರ ಅಗತ್ಯವೂ ನನಗಿಲ್ಲ, ಎಲ್ಲರನ್ನೂ ಎದುರಿಸುವ ಶಕ್ತಿ ನನಗುಂಟು ಎಂಬುದಾಗಿ ಇದೆ. ಇಂದ್ರ, ಗರುಡ, ರುದ್ರ ಇವರಿಗೆಲ್ಲ ಒಮ್ಮೊಮ್ಮೆ ಸ್ವಲ್ಪ ಆ ರೀತಿ ಮಾನಸಿಕ ಬದಲಾವಣೆ ಆಗೋದು. ಗರುಡನಿಗೆ ಸ್ವಲ್ಪ ಸುರಾಮೇಶವಾಯಿತು, ಭಗವಂತನನ್ನು ಅಲಟ್ಟಿಸಿದ, ಅವನು ನನಗೆ ಲೆಕ್ಕಕ್ಕಿಲ್ಲ, ಹೀಗಿರುವ ನನ್ನನ್ನು ತಿರಸ್ಕಾರ ಮಾಡಿ ನನ್ನನ್ನು ಅಲಕ್ಷಿಸಿ ಇವನಿಗೆಷ್ಟು ದೊಡ್ಡ ವರ ಕೊಟ್ಟು ಶಕ್ತಿಯನ್ನು ಕೊಟ್ಟಿದ್ದಿ ಎಂಬುದಾಗಿ ಇಂದ್ರನನ್ನು ಆಕ್ಷೇಪಿಸಿದ, ವಿಷ್ಣುವನ್ನು ಕೂಡ ತಿರಸ್ಕರಿಸಿ ಮಾತಾಡಿದ. ಆಗ ಭಗವಂತ ಹೇಳ್ತಾ ಇದ್ದಾನೆ, ನೀನು ಸ್ವಲ್ಪ ನಾನು ನಿನಗೆ ಕೊಟ್ಟ ಸಲಿಗೆ ಹೆಚ್ಚಾಯಿತು, ಬಹಳ ಅಹಂಕಾರದಿಂದ ಮಾತಾಡ್ತಾ ಇದ್ದೆ. ಗರುತ್ಮನ್ ಮನ್ಯಸೆ ಆತ್ಮಾನಂ ಬಲವಂತಂ ಸುದುರ್ಲಭಂ ಅಲಂ ಅಸ್ವಸ್ಥಮಚ್ಚಂತೆ, ನನ್ನ ಮುಂದೆ ಇಷ್ಟೆಲ್ಲ ನಿನ್ನ ಅಹಂಕಾರದ ಮಾತು ಬೇಡ, ಈ ಥರದ ಹೆಗ್ಗಳಿಕೆ ಮಾತು ಬೇಡ. ನೀನು ನನ್ನನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಿ, ನನ್ನನ್ನು ನೀನು ಹೊತ್ತುಕೊಂಡು ಹೋಗೋದಿಲ್ಲ, ಹೋದಲ್ಲ ನಿನ್ನನ್ನು ನಾನೇ ಹೊತ್ತುಕೊಂಡು ಹೋಗ್ತಾ ಇದ್ದೇನೆ. ನಿಜವಾಗಿ ನಿನ್ನ ಮೇಲೆ ಕುಳಿತರೂ ಕೂಡ ಈ ನನ್ನನ್ನು ನೀನು ಹೊತ್ತುಕೊಂಡು ಹೋಗ್ತಾ ಇದ್ದಿ, ನನ್ನನ್ನು ನೀನಲ್ಲ, ನೀನು ಆ ರೀತಿಯಾಗಿ ಆಕಾಶದಲ್ಲಿ ನನ್ನ ಹೊತ್ತುಕೊಂಡು ಹೋಗಲು ನಾನೇ ಕಾರಣ, ನಾನೇ ಆ ಶಕ್ತಿ ಕೊಟ್ಟದ್ದು. ಆದ್ದರಿಂದ ಇವಂತಾವತ್ ತ್ರೈಲೋಕ್ಯಮಿತೇಕ ಸ್ಥಿರಂ ಅಹಮೇವ ಆತ್ಮನಾತ್ಮಾನಮೋಹಾಮಿ ತ್ವಾಂಚಧಾರಿ, ನಾನೇ ನನ್ನನ್ನು ಧರಿಸಿಕೊಂಡು ಹೋಗಿದ್ದೇನೆ, ನನ್ನನ್ನು ನಿನ್ನನ್ನು ಕೂಡ ನಾನೇ ಧರಿಸಿಕೊಂಡು ಹೋಗಿದ್ದೇನೆ. ನೀನು ಮಾತ್ರ ಭ್ರಮಿಸಿದ್ದಿ, ವಿಷ್ಣುವನ್ನೇ ನಾನು ಹೊತ್ತುಕೊಂಡು ಹೋಗುವವನು, ಅವನ ಭಾರವನ್ನು ತಡೆದುಕೊಳ್ಳುವನು, ಅವನಿಗಿಂತಲೂ ಒಂದು ಮೇಲೆ. ನೀನು ಹೊತ್ತುಕೊಂಡು ಹೋಗೋದಲ್ಲ, ನಿನ್ನನ್ನು ನನ್ನನ್ನು ನಾನೇ ಹೊತ್ತುಕೊಂಡು ಹೋಗ್ತಾ ಇದ್ದೇನೆ. ಅಹಮೇವ ಆತ್ಮನ ಆತ್ಮಾನಂ ವಹಾಮಿ ತ್ವಾಂತ್ಯಧಾರಿ,
ನಿಮಗೆ ಅರ್ಥ ಆಗಿಲ್ಲ. ಓ, ನಾನು ಭಗವಂತನನ್ನೇ ಹೊತ್ತುಕೊಂಡು ಹೋಗುವನು, ಆ ಭಾರವನ್ನು ತಡೆದುಕೊಳ್ಳುವನು ಅಂತ ಈ ಅಹಂಕಾರ ಬೇಡ. ಒಂದು ಒಂದು ಸ್ಯಾಂಪಲ್ ಪರೀಕ್ಷೆ ಮಾಡೋಣ. ನನ್ನ ಬೆನ್ನಿನ ಮೇಲೆ ಕೈ ಇಡ್ತೇನೆ, ನನ್ನ ಎಡಕೈ ಇಡ್ತೇನೆ, ಅದನ್ನು ತಡೆದುಕೊಳ್ಳುವ ಶಕ್ತಿ ತೋರಿಸಿದಳು ಅಂತ ಹೇಳಿ ಪರಮಾತ್ಮ, ಪರಮಾತ್ಮನು ತನ್ನ ಎಡಕೈಯನ್ನು ಗರುಡ ಮೇಲೆ ಇಟ್ಟ. ಆ ಗರುಡ ಕೂಡಲೇ ಕೆಳಗೆ ಬಿದ್ದೇ ಬಿಟ್ಟ, ಮೂರ್ಛಿತನಾದ, ಎಲ್ಲ ಮೈ ಅಂಗಾಂಗ ಎಲ್ಲ ಶಿಥಿಲವಾಗಿಬಿಟ್ಟು. ಆಗ ತ್ರಸ್ತಕಾಯ ವಿಚೇತಾ ಇಕ್ವಲ ಮೂರ್ಛಿತನಾದ ರೆಕ್ಕೆ ಎಲ್ಲ ಕೆಳಗೆ ಬಿತ್ತು, ಭಾರಿ ಗೊಂದಲಕ್ಕೆ ಬಿದ್ದ. ಭಗವಂತ ಎಡಕೈ ಇಟ್ಟಾಗ ಸಾಕು, ಗರುಡನ ಏನು ಮಾಡಲಿಕ್ಕಾಗಲಿಲ್ಲ. ಗರುಡ ಗರ್ವಭಂಗ ಅಂತ ಇದಕ್ಕೆ ಹೆಸರು. ಗರುಡನ ಅಹಂಕಾರ ಅಲಿಗಿಳಿ, ಪರಮಾತ್ಮ ತನ್ನ ಎಡಕೈ ಇಟ್ಟದ್ದೇ ರಣ, ಎಲ್ಲ ಹೋಯಿತು, ಸಾಮರ್ಥ್ಯ ಉಡುಗಿ ಹೋಯಿತು. ಆಗ ತಪ್ಪಾಯಿತು, ಚಂತುಮರ್ಕ ಸಿಮೇ ದೇವ ವಿಹ್ವಲಸ್ಯ, ನನಗೆ ಗೊತ್ತಾಗಲಿಲ್ಲ, ನಿನ್ನೆ ಮಹಿಮೆ ಗೊತ್ತಾಗದೆ ಸ್ವಲ್ಪ ಅಹಂಕಾರದಿಂದ ಹಾರಾಟ ಮಾಡಿದೆ, ತಪ್ಪಾಯಿತು ಅಂತ ಕ್ಷಮೆ ಕೇಳಿದ. ಇಡೀ ಗರುಡ ಅವನ ಪರಾಕ್ರಮದ ಮೇಲೆ ಯಾರೂ ಇಲ್ಲ, ಆದರೆ ಭಗವಂತನ ಮುಂದೆ ಅವನ ಆಟ ನಡೆಯಲಿಲ್ಲ. ಅವನ ಎಡಕೆಯನ್ನು ಕೂಡ ಹೊತ್ತುಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ, ಮೂರ್ಛಿತ ಕೆಳಗೆ ಬಿದ್ದ. ಈ ಕಥೆಯನ್ನು ಕಣ್ಣವರು ಹೇಳಿ, ಅಂತಹ ಉಪೇಂದ್ರನೇ ಶ್ರೀಕೃಷ್ಣ. ಯಾವ ಉಪೇಂದ್ರನು ಗರುಡನನ್ನು ಈ ರೀತಿಯಾಗಿ ಭಗ್ನಗೊಳಿಸಿದ, ಆ ಉಪೇಂದ್ರನೇ ಕೃಷ್ಣ, ಇಂದ್ರನೇ ಅರ್ಜುನ. ಆ ಇಂದ್ರ ಉಪೇಂದ್ರರು ಕೃಷ್ಣಾರ್ಜುನರಾಗಿ ಇಲ್ಲಿ ಬಂದಿದ್ದಾರೆ. ಸ್ವಲ್ಪ ಅರ್ಥ ಮಾಡಿಕೊಳ್ಳು, ಭಗವಂತನ ಪರಾಕ್ರಮ ಏನು, ಅವನ ಸಹಾಯ ಅರ್ಜುನನಿಗೆ ಇರುವಾಗ ಯಾವ ಆಟ ನಡೀಲಿಕ್ಕಿಲ್ಲ, ಸುಮ್ಮನೆ ಯುದ್ಧದಂತಹ ಒಂದು ಕಾರ್ಯಕ್ಕೆ ಸಾಹಸ ಮಾಡುವುದು ಬೇಡ ಎಂಬುದಾಗಿ ಗರುಡನಿಗೆ ಆದ ಅನುಭವವನ್ನು ದುರ್ಯೋಧನಿಗೆ ವಿವರಿಸಿ, ಕೃಷ್ಣನ ಶಕ್ತಿ ಎಷ್ಟು, ಆ ಕೃಷ್ಣ ಅರ್ಜುನನ ಹಿಂದೆ ಇದ್ದಾನೆ, ನಿಮ್ಮಿಂದ ಅವನನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ, ಇದನ್ನು ಅರ್ಥ ಮಾಡಿಕೊಂಡು ಇನ್ನಾದರೂ ಯುದ್ಧದ ಈ ಒಂದು ಹಠದಿಂದ ಹಿಂದೆ ಸರಿ ಎಂಬುದಾಗಿ ಆ ಕಣ್ಣವರು ಇಷ್ಟು ಹೇಳಿದಾಗ ದುರ್ಯೋಧನ ಕರ್ಣನ ನೋಡಿಕೊಂಡು ಬಹಳ ಸಿಟ್ಟಿನಿಂದ ಏ ಅಂತ ಕಣ್ಣನ ತಿರಸ್ಕಾರದಿಂದ ತನ್ನ ತೊಡೆಯನ್ನು ತಟ್ಟಿಕೊಂಡು ನಾನು ಹುಟ್ಟಿದ್ದೇನೆ, ಏನೇ ಆಗಲಿ ಆಗಲಿ ಎಲ್ಲವನ್ನೂ ಎದುರಿಸ್ತೇನೆ, ಕೀಂ ಪ್ರಲಾಪ ಕರಿಸಿದೆ, ಏನೇ ಹರಟೆ ಹೊಡಿತಾ ಇದ್ದಿ, ಕೃಷ್ಣ ಹಾಗೆ ಗರುಡ ಕಥೆ ಇದೆಲ್ಲ ಬೇಡ, ತಥಾ ಮಹರ್ಷಿಯೇ ವರ್ತಾಮಿ ಕಿಂ ಪ್ರಲಾಪ ಕರಿಷ್ಯಸಿ, ನೀನು ಈ ಹರಟೆ ಈ ಮಾತು ಏನು ಉಪಯೋಗ ಇಲ್ಲ, ಅದೆಲ್ಲ ಬೇಕಾಗಿಲ್ಲ, ಯದ್ಭಾವಿ ಯಾಚ ಏನಾಗ್ತದೆ ಆಗ್ತದೆ ಎಲ್ಲವನ್ನೂ ಎದುರಿಸ್ತೇನೆ ಎಂಬುದಾಗಿ ತನ್ನ ತೊಡೆ ತಟ್ಟಿಕೊಂಡು ಅಹಂಕಾರದಿಂದ ಕಣ್ಣನ್ನು ನೋಡಿಕೊಂಡು ಸಿಟ್ಟಿನಿಂದ ಕಣ್ಣವರನ್ನೇ ತಿರಸ್ಕಾರದಿಂದ ಮಾತಾಡ್ತ. ಇದು ದುರ್ಯೋಧನ ಸ್ವಭಾವ. ಒಳ್ಳೆಯ ಹಿತವಚನ ಹೇಳಿದಾಗ ಅಹಂಕಾರ ಮಾಡಬೇಡ, ಶಾಂತವಾಗಿ ವಿಚಾರ ಮಾಡು, ಕೃಷ್ಣಾರ್ಜುನ ಸಾಮರ್ಥ್ಯವನ್ನು ಗಮನಿಸು, ನ್ಯಾಯವಾದ ರೀತಿಯಿಂದ ಪಾಂಡವರಿಗೆ ಕೊಡಬೇಕಾದನ್ನು ಕೊಟ್ಟು ಶಾಂತಿಯನ್ನು ಬಯಸು ಅಂತ ಕಣ್ಣವರು ಹೇಳಿದರೆ ಕಣ್ಣವರನ್ನೇ ತಿರಸ್ಕಾರ ಮಾಡಿ ತೊಡೆ ತಟ್ಟಿಕೊಂಡು ನಿಮ್ಮದೆಲ್ಲ ಹಾಳು ಹರಟೆ ಬೇಡ, ಏನೇ ಆಗಲಿ ನಾನು ಅದನ್ನು ಎದುರಿಸ್ತೇನೆ ಎಂಬಂಥ ಅಹಂಕಾರದ ಮಾತನ್ನು ದುರ್ಯೋಧನ ಹೇಳಿದ. ದುರ್ಯೋಧನನ ಪ್ರವೃತ್ತಿ ಆ ಸಭೆಯಲ್ಲಿ ಯಾವ ರೀತಿ ಇತ್ತು ಎಂಬುದನ್ನು ಮಹಾಭಾರತ ವಿವರಿಸಿದೆ. ಹೀಗೆ ಕಣ್ಣವರ ಉಪದೇಶ, ಮೊನ್ನೆ ಪರಶುರಾಮ ಕೃಷ್ಣರ ಸಂದೇಶ, ಪರಶುರಾಮರ ಉಪದೇಶ, ಕಣ್ಣರ ಉಪದೇಶ, ಎಲ್ಲವನ್ನು ಕೂಡ ಅಸಡ್ಡೆಯಿಂದ ತಿರಸ್ಕಾರದಿಂದ ದುರ್ಯೋಧನ ನೋಡ್ತಾ ಇದ್ದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತಾ ಇದ್ದೆ.